ಹೇಳೋ ಮಗ. ನೀವು ಮಗ ಇನ್ನು ಮಲಗಿದೇನೋ? ಹ್ಞೂ ಮಗ, ಇರೋ ಬೆಳಕಾಗ್ಲಿ. ನಾವು ನಿಂಗೆ ಸ್ಪೆಷಲ್ ಆಗಿ ಬೆಳಕಾಗ್ಬೇಕಾ? ಬೇಗ ಎದ್ ರೆಡಿಯಾಗಿ ಜಿಂಕೆ ಪಾರ್ಕ್ ಹತ್ರ ಬಾ. ಅವನ್ನೆಲ್ಲೋ? ಅಯ್ಯೋ, ಅವ್ನ ಫೋನ್ ತೆಗಿತಿಲ್ಲ, ನೀನೇ ಕರ್ಕೊಂಬಾ. ಸರಿ ಮಗ, ಕರ್ಕೊಂಬರ್ತೀನಿ ಬಿಡೋ. ಹಲೋ, ಎಲ್ಲಿದ್ಯಾ ಮಗ? ಮಾಮೂಲಿ ಮಗ, ನಮ್ಮಡ್ಡ. ಆಯ್ತು, ಅರ್ಜೆಂಟ್ ಆಗಿ ಜಿಂಕೆ ಪಾರ್ಕ್ ಹತ್ರ ಬಾ. ಯಾಕೋ ಮಗ, ಪಾರ್ಕಲ್ಲಿ ಯಾವ್ದಾದ್ರು ಹುಡುಗಿ ಕಾಳಾಗ್ತಿದ್ಯಾ? ತೂ ನನ್ ಮಗ್ನೆ, 24 ಗಂಟೆ ನೀನ್ ಬರೀ ಹುಡುಗಿರ್ದೇ ಧ್ಯಾನ ಅಲ್ವಾ? ಬೆಳಬೆಳಿಗ್ಗೆ ಪಾರ್ಕ್ ಅಂತ ಹೇಳ್ದಲ್ಲಪ್ಪ, ಅದಕ್ಕೆ ಕೇಳ್ದಪ್ಪ. ಅವೆಲ್ಲ ಏನಿಲ್ಲ, ಆದಿ ಬರ ಕೇಳಿದಾನೆ ಬಾ ಅಷ್ಟೆ. ಆಯ್ತು ಬಿಡಪ್ಪ, ಬರ್ತೀನಿ. ಲವ್, ಫೋನ್ ಮಾಡಿದ್ರೆ ತೆಗಿಯಕ್ಕೇನು ನಿಂಗೆ ರೋಗ? ಯಾವಾಗ ನೋಡಿದ್ರೆ ಬಿಜಿ ಬಿಜಿ ಬಿಜಿ. ಸಾರಿ ಮಗ, ನಮ್ಮ ಅಡಿ ಜೊತೆ ಮಾತಾಡ್ತಿದ್ದೆ. ಅವಳು ಸಿಗಲ್ಲ, ಇವನ್ ಬಿಡಲ್ಲ. ಇಲ್ಲ ಮಗ, ನೆಕ್ಸ್ಟ್ ವೀಕು ಅವ್ರ ಊರ್ ಹೋಗ್ತಾ ಇದ್ದೀನಿ ಅವ್ರ ಅಪ್ಪ ಅಮ್ಮ ಕೂಡ ಮಾತಾಡಕ್ಕೆ. ತೋ ಸುಮ್ನಿರಪ್ಪ ನೀನು, 2 ವರ್ಷದಿಂದ ನನಗಂತೂ ಕೇಳಿ ಕೇಳಿ ತಲೆ ಕೆಟ್ಟ ಹೋಗ್ಬಿಟ್ಟಿದೆ. ಲೋ ಮಗ, ನೀನ್ಯಾಕ ಬೆಳಬೆಳಿಗ್ಗೆ ಪಾರ್ಕ್ ಬರ ಕೇಳಿದೆ, ಏನ್ ವಿಷಯ? ಮಗ, ಇವತ್ ನಿಮ್ಮಿಬ್ಬರಿಗೆ ನನ್ನ ಹುಡುಗಿನ ಪರಿಚಯ ಮಾಡಿಸ್ಕೊಳ್ಳೋ, ಅದಕ್ಕೆ ಬರ ಕೇಳಿತು. ಮಗ, ನೀನೆ ಹೋಗ ಲವಲ್ ಬಿದ್ದೆ? ಹುಡುಗರೆಲ್ಲ ಬಿದ್ರಪ್ಪ, ಆದ್ರೆ ಈ ಮುಖಕ್ಕೆ ಒಂದ್ ಹುಡುಗಿನೂ ಬೀಳ್ತಾ ಇಲ್ಲ. ಇದು ನ್ಯಾಯವೇ ದೇವ್ರೆ, ಕರ್ಸಪ್ಪ ಅದೃಷ್ಟವಂತ ಯಾರು ಅಂತ ನೋಡೋಣ. ಮಗ ಮಗ, ನಮ್ಮ ಹುಡುಗಿ ಬರ್ತಾ ಇಲ್ಲ. ಮಗ, ನಮ್ಮ ಹುಡುಗಿ ಪ್ರಿಯಾ ಅಂತ. ಪ್ರಿಯಾ, ನನ್ನ ಜೀವದ ಗೆಳೆಯರು ಗುರು ಆಂಡ್ ಪರ್ರಿ ಅಂತ. ಹಾಯ್. ಮಗ, ನಾವಿಬ್ರು ಒಬ್ಬರನ್ನೊಬ್ರು ತುಂಬಾ ಇಷ್ಟಪಡ್ತಾ ಇದೀವಿ, ಹಾಗೆ ಇಬ್ರು ಮದ್ವೆ ಆಗ್ಬೇಕಂತ ಅನ್ಕೊಂಡಿದೀವಿ. ಆಲ್ ದಿ ಬೆಸ್ಟ್ ಮಗ. ಥ್ಯಾಂಕ್ಸ್ ಕಣು. ಮಗ, ಮದ್ವೆ ಆಗಾದ್ರೂ ಮುಂಚೆನೆ ಹೇಳ್ತೀಯೋ ಇಲ್ಲ ಇದೇ ತರ ಮದ್ವೆ ಆದ್ಮೇಲೆ ಬಂದು ಹೇಳ್ತೀಯೋ? ಹೌದು, ನೀವು ಇಲ್ದೆ ಮದ್ವೆ ಆಗ್ತೀನೇನ್ರು? ಅದಿ, ತುಂಬಾ ಹೊಟ್ಟೆ ಹಸಿತಿದೆ, ಏನಾದ್ರೂ ತಿನ್ನಕ್ ಹೋಗನ್ವಾ? ಸರಿ ಬನ್ರಿ, ಹೋಗೋಣ. ಇಲ್ಲ ಮಗ, ನನ್ಗೆ ಹಸಿವಿಲ್ಲ, ನೀವು ಹೋಗಿ, ನಾನು ಸ್ವಲ್ಪ ಮೈಸೂರು ಹೋಗ್ತೀನಿ. ಏನಕ್ಕೆ ಹೋಗ್ತಾ ಇದೀಯಾ? ಕೆಲಸ ಇದೆ ಮಗ. ಸರಿ ಹೋಗ್ ಬಾ. ಓಕೆ ಮಗ, ಹುಷಾರು. ಓಕೆ ಬಾಯ್. ಓಕೆ ಬಾಯ್. ಯಾವ ಹೊಸ ಹಕ್ಕಿಗಳು ಚೆನ್ನಾಗಿ ಅವಳೇ, ಒಂದ್ಸಲ ಟ್ರೈ ಮಾಡ್ಬಿಟ್ಟು ನೋಡ್ತೀನಿ. ಹೂವಾ ರೋಜಾ ಹೂವಾ. ಏನೋ ಈ ಫಿಗರ್ಗೆ ಈ ಮುಸುಡಿನ, ಇವನಿಗಿಂತ ನಾನೇ ಚೆನ್ನಾಗಿದ್ದೀನಿ. ಅಯ್ಯ, ನಿನ್ ಇಷ್ಟವನು ಎಷ್ಟೆಲ್ಲ ಮಾತಾಡ್ದವ್ರೆ, ಎಷ್ಟು ಚೆನ್ನಾಗಿ ಪ್ರಪೋಸ್ ಮಾಡಿದ್ನಲ್ಲ. ಸರಿ, ಇವತ್ತಾದ್ರೂ ಬೇಗ ಬಾ. ನಾನು ಬರಕ್ಕಾಗಲ್ಲ, ಊರಿಂದ ನನ್ನ ಫ್ರೆಂಡ್ ಬಂದಿದ್ದಾಳೆ, ಅವಳು ನೋಡಕ್ ಹೋಗ್ತಿದ್ದೀನಿ ನಾನು. ಹಂಗಾದ್ರೆ ಇವತ್ತು ಸಿಗಲ್ವಾ? ಸರಿ ಸರಿ, 5 ಗಂಟೆ ಮೇಲೆ ಸಿಗ್ತೀನಿ. ಸರಿ, ಓಕೆ, ಬೈ ಬೈ. ಸರಿ ಸರ್, ಇದೇ ಶುಕ್ರವಾರನೇ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ. ಓಕೆ ಓಕೆ ಸರ್, ಬಾಯ್. ಕಟ್ ಮಾಡು, ಒಂದು ನಿಮಿಷ ಬರ್ತೀನಿ. ಹಾಯ್. ಹಾಯ್ ಪ್ರಿಯಾ, ನೀವೇನಿಲ್ಲಿ? ಊರಿಂದ ನನ್ನ ಫ್ರೆಂಡ್ ಬಂದಿದ್ಲು, ನೋಡಕ್ ಹೋಗ್ತಿದ್ದೆ. ಅವನೆಲ್ಲಿ? ಹಾದಿ. ಅವನು ಮನೆಯಲ್ಲಿ ಇರ್ಬೇಕು. ಮತ್ತೆ ನೀವ್ಯಾವಾಗ ಬಂದ್ರಿ ಮೈಸೂರಿಂದ? ಬೆಳಿಗ್ಗೆನೆ ಬಂದೆ ಪ್ರಿಯಾ.
ನೀನ್ ಬರ್ತೀನಿ ಪ್ರಿಯಾ. ಇರು ಚಿನ್ನ, ಆಮೇಲೆ ಮಾಡ್ತೀನಿ ಸ್ವಲ್ಪ. ಯಾಕೋ ಮಗ, ಬೇಜಾರಲ್ಲಿದೆಯಾ? ಹಾಕಿಲ್ಲ ಮಗ. ಏನಾಗಿದೆ ಇವನಿಗೆ, ಯಾಕೆ ಹಿಂಗೆ ಇದ್ದಾನೆ? ಬಾರೋ. ಮೈಸೂರಿಂದ ಯಾವಾಗ ಬಂದೆ? ಬೆಳಿಗ್ಗೆನೆ ಬಂದೆ ಮಗ. ಮಗ, ಮೈಸೂರು ಹೋದ ವಿಷಯ ಏನೋ? ಅದು ನಿನ್ ಸರ್ಪ್ರೈಸ್ ಕಣೋ. ಓ, ಏನಪ್ಪ ಅದು? ಟೈಮ್ ಬಂದಾಗ ಹೇಳ್ತೀನಿ ಮಗ, ಓಕೆನಾ? ಬಾಯ್. ಏ ಬಾಯ್ ಕಣೋ. ಅದೇ ಮಗ, ಬರೀ ತುಂಬಾ ನಂಬಿದ್ದೆ ಕಣೋ, ಆದ್ರೆ ಈ ತರ ಕಚ್ಚಡ ಕೆಲಸ ಮಾಡ್ತಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಯಾಕೋ ಮಗ, ಅವನೇನಂತ ತಪ್ಪು ಮಾಡ್ದ? ಫ್ರೆಂಡ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾನೆ ಅನ್ಕೊಂಡಿದ್ದೆ, ಆದ್ರೆ ಫ್ರೆಂಡ್ ಹುಡುಗಿಗೆ ಕಾಳಾಗ್ತಾನಂತ ಅನ್ಕೊಂಡಿರ್ಲಿಲ್ಲ. ಲೋ ಮಗ, ಏನು ಹೇಳ್ತಾ ಇದೀಯಾ? ನನ್ಗೆ ಗೊತ್ತಿಲ್ಲದೆ ನನ್ನ ಹುಡುಗಿ ನಂಬರ್ ತಗೊಂಡು ಪರ್ಸನಲ್ ಆಗಿ ಮೀಟ್ ಆಗಿ ಮಾತಾಡ್ತಾನೆ. ಮಗ, ಅರಿ ಬಗ್ಗೆ ನನ್ ಚೆನ್ನಾಗಿ ಗೊತ್ತು, ಅವನು ಈ ತರ ಕೆಲಸ ಮಾಡಕ್ಕೆ ಚಾನ್ಸೇ ಇಲ್ಲ. ನಿಜ ಮಗ, ಇಷ್ಟೊತ್ತು ನಾನೇ ನನ್ನ ಕಣ್ಣಾರ ನೋಡಿದೆ. ಹೌದಾ? ಸರಿ ಬಿಡು, ನಾಳೆ ಅವನ್ನ ಕರೆಸ್ಬಿಟ್ಟು ಮಾತಾಡೋಣ. ಇವಾಗ ಮನೆಗೆ ಹೋಗು, ನಾಳೆ ಮಾತಾಡೋಣ. ಹಲೋ. ಹಲೋ ಅಮ್ಮ, ಚೆನ್ನಾಗಿದ್ಯಾಮ್ಮ? ನಾನ್ ಚೆನ್ನಾಗಿದ್ದೀನಮ್ಮ. ಏನಿಲ್ಲ ಅಮ್ಮ, ಒಬ್ನೇ ಇದ್ನೆಲ್ಲ ಯಾಕೋ ಬೇಜಾರಾಗ್ತಾ ಇತ್ತು, ಅದಕ್ಕೆ ಉದಯ ಕಾಮಿಡಿ ಹಾಕೊಂಡ್ ನೋಡ್ಕೊಂಡ್ ನಕ್ಕೊಂಡ್ ಕೂತಿದ್ದೀನಿ. ಅಮ್ಮ ಅಷ್ಟೇ ತಾನೆ, ಇನ್ನ ಅರ್ಧ ಗಂಟೆಲಿ ನಿನ್ ಕಣ್ ಮುಂದೆ ಇರ್ತೀನಿ, ಸರಿನಾ? ಹಾ ಅಮ್ಮ, ಓಕೆ. ಮಗ ಮಗ, ಎಲ್ಲಿ ಹೋಗ್ತಿದ್ಯೋ? ಯಾಕೋ ಊರ್ಗ ಹೋಗ್ತಾ ಇದ್ದೀನಿ. ಸ್ವಲ್ಪ ಗಾಡಿ ಕೊಡು, ನಮ್ಮ ಹುಡುಗಿ ಕರ್ಕೊಂಡು ಫಿಲ್ಮ್ಗೆ ಹೋಗ್ತೀನಿ. ನಾನು ಇವಾಗ ಊರ್ಗ ಹೋಗ್ತಾ ಇದ್ದೀನಿ, ನಾಳೆ ಹೋಗು ಅಂತ ಬಿಡು. ಮಗ ಮಗ, ನೀನೇ ನಾಳೆಗೆ ಹೋಗು, ನನಗೆ ಇವತ್ತೊಂದಿನ ಗಾಡಿ ಕೊಡು ಪ್ಲೀಸ್ ಕಣೋ. ಈ ನನ್ನ ಮಗನಿಂದ ಹೆಂಗಾರ ತಪ್ಪಿಸ್ಕೋಬೇಕಲ್ಲ. ಮಗ, ಹಿಂಗೋಗಿ ಹಿಂಗ್ ಬರ್ತೀನಿ, ಇನ್ಮೇಲೆ ಪರ್ಮನೆಂಟ್ ಆಗಿ ನೀನು ಇಟ್ಕೋ, ಓಕೆನಾ? ಇವತ್ತೊಂದಿನ ಕೇಳಿದ್ರೆ ಕೊಡ್ತಾ ಇಲ್ಲ, ಇನ್ ಪರ್ಮನೆಂಟ್ ಬೇರೆ ಕೊಡ್ತಾನಂತೆ. ಮಗ, ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ಬೇಡ, ನಾನು ಯಾವತ್ತೂ ಕೊಟ್ಟ ಮಾತಿಗೆ ತಪ್ಪದೋನಲ್ಲ, ನೋಡ್ತಾ ಇರೋ. ಆಯ್ತು, ನಿಧಾನಕ್ಕೆ ಹೋಗೋ. ಫ್ರೆಂಡು ಫ್ರೆಂಡು ಅಂತಿದ್ದಲ್ಲ, ಕೊನೆಗೂ ನಿಂಗೆ ಇಟ್ನಲ್ಲ ಗುನ್ನ. ನಿಜ ಮಗ, ಅವನು ಈ ಥರ ಕಚಡ ಕೆಲಸ ಮಾಡ್ತಾನಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಮಗ ಮಾಡೋ, ಫೋನ್ ಮಾಡೋ ಪರಿಗೆ. ಮಗ, ಇವತ್ತು ಪರಿನ ಎತ್ತಿಬಿಡೋಣ, ಮಾಡೋ ಫೋನು. ಮಾಡೋ. ಹೇಳೋ. ಅದೇ ಮಗ, ಪರ್ರಿ ಎಲ್ಲೋ ಇದೆಯಾ? ಊರ್ಗ ಹೋಗ್ತಾ ಇದ್ದೆ, ಸ್ವಲ್ಪ ಕೆಲಸ ಇತ್ತು. ನಾನು ಊರಿಲ್ಲ, ಕೆರೆ ಹತ್ರಿದೀವಿ, ಬಾ ಹೋಗುವಂತೆ. ಯಾಕೋ ಮಗ, ಅಲ್ಲೇನ್ ಮಾಡ್ತಾ ಇದ್ದೀರಾ? ನೀನಿಲ್ಲಿ ಬಾರ ಫಸ್ಟ್, ಎಲ್ಲ
ನಿಮ್ಗೆ ಗೊತ್ತಾಗತ್ತೆ. ಸರಿ ಸರಿ, ಹೆಂಗೂ ಊರಿಗೆ ಹೋಗ್ತಾ ಇದ್ದೆ, ಒಂದ್ಸಲಿ ನೋಡ್ಕೊಂಡು ಹೋಗ್ತೀನಿ ಬಿಡು. ಓಕೆ ಓಕೆ, ಬಾ ಬಾ ಹೋಗುವಂತೆ. ಓಕೆ ಓಕೆ ಓಕೆ. ಈ ನನ್ನ ಮಕ್ಕಳು ಯಾಕೋ ಬೆಳೆ ಬೆಳಿಗ್ಗೆನೆ ಕುಡ್ದಿದ್ದೀರನ್ಸುತ್ತೆ. ತುಂಬಾ ಕೇರ್ಫುಲ್ ಆಗಿರ್ಬೇಕು. ಲೋ ಮಗ, ಇಲ್ಲಿದ್ದೀರೇನ್? ಬಾರೋ 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 ಮಗ, ಬಾ ಬಾ. ಯಾಕೋ ಮಗ ಬೆಳ ಬೆಳಿಗ್ಗೆ ಎಣ್ಣೆ ಹೊಡಿತಾ ಇದ್ದೀರಾ? ನನ್ ಮಗನೇ ಮಾಡೋದೆಲ್ಲ ಮಾಡಿಬಿಟ್ಟು ಏನು ಗೊತ್ತಿಲ್ಲ ತರ ನಾಟಕ ಮಾಡ್ತೀಯ ನನ್ ಮಗನೇ. ಚುಚ್ಚೋದಕ್ಕೆಲ್ಲ ಮಗ ಖರ್ಚಿದ್ದು. ಅವ್ನು ಸತ್ತೋದ ಕಣೋ, ಏನು ಇವಾಗ ಮಾಡೋದು? ಮಗ ಮಾಡಿನ ನೀರಲ್ಲಿ ಬಿಸಾಕೋಣ. ಎತ್ತು ಮಾಡಿನ ಎತ್ತು ನಡಿಯ ಬಾ. ನನ್ ಮಗ ನನ್ನ ಹುಡುಗಿ ಕಾಳಾಗ್ತಾನೆ, ಅವನು ಸರಿಯಾದ ಶಿಕ್ಷಣ ಆಯ್ತು. ಲೋ ಆದಿ, ನಿನ್ನೆ ನಿಮ್ ಹುಡುಗಿ ಜೊತೆ ಮಾತಾಡಿದ್ದನ ನೋಡಿ ನಿಮ್ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡೆ. ನಿಜವಾಗ್ಲು ಅಲ್ಲೇನ್ ನಡೀತು ಅಂತ ಗೊತ್ತಾ? ಇನ್ನೇನ್ ಆದಷ್ಟು ಬೇಗ ನಿಮ್ಮಿಬ್ರಿಗೂ ಮದುವೆ ಮಾಡಿಸ್ಬಿಡ್ತೀವಿ. ಅವನು ಎಷ್ಟು ದಿನ ಅಂತ ಈಗ ಇರಕ್ಕಾಗುತ್ತೆ? ಮೊದಲೇ ಅವನಿಗೆ ತಂದೆ ತಾಯಿ ಇಲ್ಲ. ಏನು, ಆದಿಗೆ ಅಪ್ಪ ಅಮ್ಮ ಇಲ್ವಾ? ಹೌದು ಪ್ರಿಯ, ಅವ್ನು ಚಿಕ್ಕವನಿರ್ಬೇಕಾದ್ರೇನೆ ಅವನ ತಂದೆ ತಾಯಿ ತೀರ್ಕೊಂಡ್ರು. ಇನ್ನು ಸಂಬಂಧಿಕರ ಬಗ್ಗೆ ನಿನಗಂತೂ ಗೊತ್ತಲ್ಲ, ತಂದೆ ತಾಯಿ ಇಲ್ಲದೆ ಇರೋ ಮಗ ಅಂತ ಮನೆ ಬಿಟ್ಟು ಆಚೆ ಹಾಕಿದ್ರು. ಆವಾಗಿಂದ ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ದಾನೆ. ಇವಾಗ ಅವನಿಗೆ ತಂದೆನೂ ನೀವೇ, ತಾಯಿನೂ ನೀವೇ. ಅವನ ವಿಷಯ ಯಾಕೆ ನನ್ನ ಹತ್ರ ಮುಚ್ಚಿಟ್ಟ? ಆ ವಿಷಯ ನಿನಗೆ ಗೊತ್ತಾದ್ರೆ ನೀನೆಲ್ಲಿ ಬೇಜಾರು ಮಾಡ್ಕೋತಿ ಅಂತ ಹೇಳಿಲ್ಲ. ನೀನು ಅವನ ಮದುವೆ ಆದರೆ ಅವನಿಗೆ ತಂದೆ ತಾಯಿ ಇಲ್ಲ ಅನ್ನೋ ನೋವೇ ಇರಲ್ಲ. ಒಂದ್ ವೇಳೆ ಅವನಿಗೆ ತಂದೆ ತಾಯಿ ಇದ್ರೆ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ರು, ಅದಕ್ಕಿಂತ ನೀನ್ ಅವನ ಮದುವೆ ಆದ್ರೆ ಇನ್ನೂ ಚೆನ್ನಾಗಿರ್ತಾನಂತ ನನಗೆ ಅನ್ನಿಸ್ತಾ ಇದೆ ಪ್ರಿಯ. ಅವನಿನ್ನ ತುಂಬಾ ಹಚ್ಕೊಂಡಿದ್ದಾನೆ, ದಯವಿಟ್ಟು ಯಾವುದೇ ಕಾರಣಕ್ಕೂ ಅವನ ಬಿಟ್ಕೊಡ್ಬೇಡ ಪ್ರಿಯ. ಲೋ ಗುರು, ಆವತ್ತು ಮೈಸೂರಿಗೆ ಹೋದ ವಿಷಯ ಏನು ಅಂತ ಕೇಳ್ದಲ್ಲ, 2 ವರ್ಷದಿಂದ ಆ ಹುಡುಗಿನ ಲವ್ ಮಾಡ್ತಿದ್ಯಾ, ಅವ್ರ ಮನೇಲಿ ಹೇಳಕ್ಕಾಗದೆ ಒದ್ದಾಡ್ತಾ ಇದೀಯಾ, ಅದಕ್ಕೆ ನಾನೇ ಹೋಗಿ ಅವ್ರ ಅಪ್ಪ ಅಮ್ಮನ ಜೊತೆ ಮಾತಾಡಿ ಒಪ್ಪಿಸಿ ಇದೇ ಶುಕ್ರವಾರನ ಎಂಗೇಜ್ಮೆಂಟ್ ಇಟ್ಕೊಂಡು ನಿನಗೊಂದು ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡಿದ್ದೆ ಕಣೋ. ಸಾಯಿಸೋಕೆ ಮುಂಚೆ ಒಂದೇ ಒಂದು ಮಾತು ನನ್ನ ಕೇಳ್ಬೋದಿತ್ತಲ್ರು, ನನಗೂ ಜೀವನದಲ್ಲಿ ಏನೇನೋ ಆಸೆ ಕನಸುಗಳು ಇದ್ದು ಕಂಡ್ರು. ಲೋ ಆದಿ, ಕೊನೆದಾಗಿ ನಂದೊಂದು ಮಾತು ನಡೆಸ್ಕೊಡ್ತೀಯಾ? ನಮ್ಮಮ್ಮ ನನಗೋಸ್ಕರ ಮನೆಯಲ್ಲಿ ದಾರಿ ಕಾಯ್ತಾ ಇದ್ದಾಳೆ. ಯಾವುದೇ ಕಾರಣಕ್ಕೂ ನಾನು ಸತ್ತಿರೋ ವಿಷಯನ ನಮ್ಮಮ್ಮನ ಗೊತ್ತಾಗಬಾರ್ದು ಕಣ್ರು. ನಮ್ಮಮ್ಮ ಯಾವಾಗಲೂ ಸಂತೋಷವಾಗಿರ್ಬೇಕು ಪ್ಲೀಸ್ ಕಣ್ರು. ಅವನ್ ಸಾಯ್ಸ್ ತಪ್ಪು ಮಾಡಿಬಿಟ್ವಿ, ಒಂದೇ ಒಂದ್ಸಲ ಯೋಚನೆ ಮಾಡಬಾರ್ದು.
ಅನ್ಯಾಯವಾಗಿ ಸಾಯಿಸ್ಬಿಟ್ವಿ. ಹೌದು ಕಣ, ಒಂದೇ ಒಂದು ಮಾತು ಅವನ್ನ ಕೇಳಬೇಕಾಗಿತ್ತು. ಆದ್ರೆ ನಾವು ಎಣ್ಣೆ ಏಟಲ್ಲಿ ದುಡುಕ್ಬಿಟ್ಟಿ ಮಗ. ಸಾರಿ ಕಣ, ಸಾರಿ ಪರಿ, ನಮ್ಮನ್ನ ಕ್ಷಮಿಸ್ಬಿಡು. ಸಾರಿ ಪರಿ, ಸಾರಿ ಪರಿ, ಸಾರಿ ಪರಿ, ನಮ್ಮ ಕ್ಷಮಿಸ್ಬಿಡು. ಬಾರೋ ಹೋಗೋಣ, ಬಾರೋ ಬಾ ಬಾರಿ ಕಣ. ಹಾ, ಪರ್ರಿ ಗಾಡಿ ಇಲ್ಲೇ ಇದೆ. ಎಲ್ಲೋ ನಾನು ಗಾಡಿ ಕೇಳಿದ್ರೆ ಊರಿಗೆ ಹೋದ್ನೆ ಅಂತ ಸುಳ್ಳು ಹೇಳ್ದ. ಇವಾಗ ನೋಡಿದ್ರೆ ಗಾಡಿ ಇಲ್ಲೇ ಇದೆ. ಬರಲಿ ಇರು, ಮಾಡ್ತೀನಿ ಅವನು. ಇನ್ಮೇಲೆ ಅವನು ಬರಲ ಮಗ. ಬರ್ದೆ ಎಲ್ಲಿಗೆ ಹೋಗ್ತಾನ ನನ್ನ ಮಗ? ಏನ್ರ ಹೇಳ್ತಿದ್ರ ನೀವು? ನಿಜ ಹೇಳ್ತಿದ್ರು ಕಣ, ನಾವು ಅವನ್ನ ತಪ್ಪಾಗಿ ತಿಳ್ಕೊಂಡು ನಾವೇ ನಮ್ ಕೈಯಾರನೆ ಸಾಯಿಸ್ಬಿಟ್ಟಿ ಕಣ. ಮಗ, ಬರ್ರಿ ಅಮ್ಮ ಫೋನ್ ಮಾಡ್ತಾರ. ಅಮ್ಮ, ನಾನು ಪರಿ ಫ್ರೆಂಡ್ ಅಮ್ಮ ಮಾತಾಡ್ತಿರೋದು. ಅಮ್ಮ, ಅವನು ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಚೆನ್ನೈಗೆ ಹೋದಮ್ಮ, ಆದರೆ ಇಲ್ಲೇ ಫೋನ್ ಮರ್ತುಬಿಟ್ಟು ಹೋದಮ್ಮ. ಆಯ್ತಮ್ಮ, ಹೇಳ್ತೀನಮ್ಮ. ಹಿಂಗೋಗಿ ಹಿಂಗ್ ಬರ್ತೀನಿ, ಇನ್ಮೇಲೆ ಪರ್ಮನೆಂಟ್ ಆಗಿ ನೀನು ಹಿಡ್ಕ. ಮಗ, ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ಬೇಡ. ನಾನು ಯಾವತ್ತೂ ಕೊಟ್ಟ ಮಾತಿಗೆ ತಪ್ಪದನಲ್ಲ, ನೋಡ್ತಾ ಇರು. ಕೊನೆಗೂ ಹೇಳ್ದಂಗೆ ಮಾಡ್ಬೇಕು. ನೀನ್ ಇಲ್ಲಿದೀಯೇನೋ, ನಾನು ಎಲ್ಲ ಕಡೆ ಹುಡುಕ್ತಾ ಇದ್ದೆ. ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ನನ್ಗೆ ಪರಿ ಎಲ್ಲಾ ವಿಷಯನೂ ಹೇಳ್ದ. ನಿನ್ಗೆ ಅಪ್ಪ ಅಮ್ಮ ಇಲ್ಲ ಅಂತ ಯಾಕೆ ಅನ್ಕೊಂತೀಯ? ಇನ್ಮೇಲೆ ನಾನಿದೀನಲ್ವಾ, ನಾನೇ ಎಲ್ಲ ನಿನ್ಗೆ, ಯಾವತ್ತು ಬಿಟ್ಟೋಗಲ್ಲ. ಸಾರಿ ಪ್ರಿಯಾ, ಅದಾಗಲ್ಲ. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನ ಕಳ್ಕೊಂಡೆ. ತಂದೆ ತಾಯಿ ರೂಪದಲ್ಲಿ ಸ್ನೇಹಿತನಾಗಿ ನಮ್ಗೆ ಪರಿ ಸಿಕ್ತ. ನನ್ನ ಕಣ್ಣಲ್ಲಿ ನೀರು ಬಂದ್ರೆ ಅವನ ಕಣ್ಣಲ್ಲಿ ರಕ್ತನೇ ಬರ್ತಾ ಇತ್ತು. ಅವತ್ತು ನಿನ್ನ ಜೊತೆಲಿ ಮಾತಾಡೋದು ಅನುಮಾನ ಪಟ್ಟು ನೋಡಿ,
ದುಡುಕಿ ಸಾಯಿಸ್ಬಿಟ್ಟೆ. ನನ್ನ ಜೀವನದಲ್ಲಿ ನಾನು ಇಷ್ಟಪಡೋರು ಯಾರು ನನ್ನ ಜೊತೆ ಲೈಫ್ ಲಾಂಗ್ ಇರಲ್ಲ ಅಂತ ಗೊತ್ತಾಯ್ತು. ಇಲ್ಲಿವರೆಗೂ ನಡೆದಿದ್ದು ಕೆಟ್ಟ ಕನಸು ಅನ್ಕೋ. ಅಂದ್ರೆ ಇಂಡೈರೆಕ್ಟ್ ಆಗಿ ನನ್ನ ಮರ್ತು ಬಿಡು ಅಂತ ಹೇಳ್ತಿದ್ಯಾ? ನನಗ್ ನಿನ್ ಬಿಟ್ಟಿರಕ್ ಆಗಲ್ಲ ಕಣೋ. ಈ ಭೂಮಿ ಮೇಲೆ ಯಾರು ಯಾರನ್ನ ಬೇಕಾದ್ರೂ ಬಿಟ್ಟಿರ್ಬೋದು, ಆದ್ರೆ ಗಟ್ಟಿ ನಿರ್ಧಾರ ಹೊಂದಿರ್ಬೇಕು. ನಂಗೂ ಹಾಗೆ ಅನಿಸ್ತು, ಅಂತ ಗೆಳೆಯನೇ ಕೊಂದ್ಮೇಲೆ ನಾನೇ ಬದುಕಿರ್ಬೇಕು ಅಂತ. ಆದ್ರೆ ಅದೇ ಟೈಮ್ಗೆ ಪರ್ಯಮ್ನಿಂದ ನನಗೊಂದು ಕಾಲ್ ಬಂತು. ಅವಾಗ ನಾನು ಮಾಡಿರೋ ತಪ್ಪನ್ನ ತಿದ್ಕೊಳ್ಳೋಕೆ ಆ ದೇವರು ನನಗೂ ಒಂದು ಅವಕಾಶ ಮಾಡಿ ಕೊಟ್ಟಿದ್ದಾನೆ ಅಂತ ಅನ್ಕೊಂಡು ಒಂದು ನಿರ್ಧಾರ ಮಾಡಿದೆ. ನಾನು ಬದುಕಿರೋವರೆಗೂ ಪರಿತಾಗಿ ಯಾವುದೇ ರೀತಿ ತೊಂದರೆ ಬರೆದಿರೋ ಹಾಗೆ ಜೀವನ ಪೂರ್ತಿ ಆ ತಾಯಿ ಸೇವೆ ಮಾಡ್ಕೊಂಡು ಸಂತೋಷವಾಗಿ ನೋಡ್ಕೊತೀನಿ. ನಾನು ಮಾಡಿರೋ ತಪ್ಪಿಗೆ ಇದೇ ನನಗೆ ಸರಿಯಾದ ಶಿಕ್ಷೆ, ದಯವಿಟ್ಟು ನನ್ನನ್ನು ತಡೆಯಬೇಡ. ಯಾಕೆ ಏನಾಯ್ತು? ಈ ಹುಡುಗರು ಫ್ರೆಂಡ್ಸ್ಗೋಸ್ಕರ ಯಾರನ್ನ ಬೇಕಾದ್ರೂ ದೂರ ಮಾಡ್ತಾರಲ್ಲ. ಅಮ್ಮ ತಾಯಿ ಏನಾಯ್ತು ಅಂತ ಹೇಳು. ಅದಿದು ನಂದು ಬ್ರೇಕಪ್ ಆಯ್ತು ಕಣೆ. ಇಷ್ಟೇ ಕಣೆ ಈ ಹುಡುಗರ ಪ್ರೀತಿ ಕೊನೆಗೂ ತೋರಿಸ್ಬಿಟ್ನ ಅನ್ಕೋತೀನಿ. ಅವನ್ನೆಲ್ಲ ಹುಡುಗರ ತರ ಬೋರ್ ಆದ್ಮೇಲೆ ಬ್ರೇಕಪ್ ಮಾಡ್ಕೊಳ್ಳೋನಲ್ಲ ಕಣೆ. ಫ್ರೆಂಡ್ಗೋಸ್ಕರ ಪ್ರೀತಿನೇ ತ್ಯಾಗ ಮಾಡ್ದವನು. ಅವನ ನಿರ್ಧಾರ ಸರಿಯಾಗೇ ಇದೆ, ಆದರೆ ನನಗವನ್ ಮರೆಯೋಕೆ ಕಷ್ಟ ಆಗ್ತಿದೆ. ಅವನ ಬಗ್ಗೆ ಇನ್ನೊಂದು ಮಾತು ಮಾತಾಡಿದ್ರೂ ಸರಿ ಇರಲ್ಲ. ಹಲೋ ಹಲೋ ಮಗ್ನೆ, ಯಾರ್ದಪ್ಪ ಫೋನು ಬರಿ ಮಾಡಿದನ? ಹಲೋ ಬರೀ ಅಮ್ಮ ಮಾತಾಡ್ತಾರಂತೆ. ಮಾತಾಡು ಮಾತಾಡು ಕೊಡಪ್ಪ. ಹಲೋ, ಅರ್ಧ ಗಂಟೆಲಿ ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ದವನು. 2 ವರ್ಷ ಆದ್ಮೇಲೆ ಫೋನ್ ಮಾಡ್ತಿದ್ದೀಯಲ್ಲಪ್ಪ. ಸಾರಿ ಅಮ್ಮ, ನಾನೊಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಅವತ್ತೇ ಚೆನ್ನಾಗಿ ಬಂದೆ, ಅದಕ್ಕೆ ನಾನು ಬರೋಕ್ಕಾಗ್ಲಿಲ್ಲ. ಅದಕ್ಕೆ ಆದಿನ ಕಳಿಸಿದ್ದೀನಮ್ಮ. ಆದಿ ಬಂದಾಗಿಂದ ನಾನಂತೂ ತುಂಬಾ ಸಂತೋಷವಾಗಿದ್ದೀನಪ್ಪ. ಸ್ವಂತ ತಾಯಿ ತರಾನೇ ನೋಡ್ಕೋತಿದ್ದಾನೆ. ನಾನು ಅವನ್ನ ನನ್ನ ಸ್ವಂತ ಮಗ್ನೇ ಅನ್ಕೊಂಡಿದ್ದೀನಿ. ಆದ್ರೆ ಏನ್ ಮಾಡೋದು, ಈ ಮಗನೋ ಯಾವಾಗ ಬಿಟ್ಟೋಗ್ತಾನೋ ಏನೋ. ಅಮ್ಮ ಇನ್ಮೇಲೆ ಸದಾ ನಿನ್ ಜೊತೆಗೆ ಇರ್ತಾನೆ ಆ ನಿನ್ ದೊಡ್ಡ ಮಗ, ಸರಿನಾ ಅಮ್ಮ? ಹ್ಮ್ ಆಯ್ತಪ್ಪ. ಕೊಡಮ್ಮ ನಾನು ಸ್ವಲ್ಪ ಮಾತಾಡ್ತೀನಿ. ಸರಿ ಇರಪ್ಪ. ಹಾ ಪರಿ, ಹಾ ಹೇಳು. ಗುರು ಅಮ್ಮ ನಿಜವಾಗ್ಬಿಡ್ತೀನಿ, ಎಷ್ಟು ದಿನ ಅಂತ ಸತ್ಯನ ಮುಚ್ಚಿಡ್ಲಿ ಹೇಳು. ಬೇಡ ಕಣೋ, ಅಮ್ಮ ಇನ್ನೂ ನನ್ನ ಮಗ ಬದುಕಿದಾನಂತ ಅನ್ಕೊಂಡಿದ್ದಾಳೆ. ಇನ್ನೂ ಸತ್ಯನ ಗೊತ್ತಾದ್ರೆ ಬದುಕಿರ್ತಾಳಂತ ಏನ್ ಗ್ಯಾರಂಟಿ? ನೋಡು ಅಮ್ಮ ಇವಾಗ ನಿನ್ ಜೊತೆ ಸಂತೋಷವಾಗಿದ್ದಾರೆ. ಅಮ್ಮ ಪರಿ ಜೊತೆ ಮಾತಾಡ್ಕಂದ್ರೆ ನಂಗ್ ಫೋನ್ ಮಾಡು, ನಾನ್ ಮಾತಾಡ್ತೀನಿ. ಲೈಫ್ ಲಾಂಗ್ ಇದೇ ತರ ನೋಡ್ಕೊಳ್ಕಣೋ, ಯಾಕಂದ್ರೆ ಪರಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಸರಿ ಮಗ, ಆಯ್ತು. ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾರು ಯಾರ ಮೇಲೆ ದುಡ್ಕಕ್ಕೆ ಹೋಗ್ಬಿಡಿ ಸ್ನೇಹಿತರೆ.
ದುಡ್ಕಕ್ ಮುಂಚೆ ಒಂದೇ ಒಂದ್ ಸರಿ ಯೋಚನೆ ಮಾಡಿ ನೋಡಿ. ಯಾಕೆಂದ್ರೆ ಅವ್ರಿಗೂ ಅವ್ರದೇ ಆದ ಆಸೆ ಕನಸುಗಳು ಇರ್ತವೆ, ಅವ್ರನ್ನೇ ನಂಬ್ಕೊಂಡಿರೋ ಫ್ಯಾಮಿಲಿಗಳು ಇರ್ತವೆ. ಬರದೇ ಇರೋ ಮಗನಿಗೋಸ್ಕರ ಕಾಯ್ತಾ ಇರೋ ತಾಯಿ, ಈ ತರ ಒಂದು ಘಟನೆ ಯಾರ ಜೀವನದಲ್ಲೂ ಆಗೋದ್ ಬೇಡ ಸ್ನೇಹಿತರೆ. ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. Thank you.